ಗುಬ್ಬಿ ತಾಲೂಕಿನ ಸಿಎಸ್ಪುರ ವ್ಯಾಪ್ತಿಯ ನರಸಿಂಹ ದೇವರಹಟ್ಟಿಯಲ್ಲಿ ಅತಿಯಾದ ಮಳೆಗೆ ಮನೆ ಬಿದ್ದು ಹೋಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ನಿರಂತರವಾಗಿ ಸುರಿದ ಭಾರಿ ಮಳೆಯಿಂದ ತಡರಾತ್ರಿ 11 ಗಂಟೆಗೆ ಮನೆ ಬಿದ್ದು ಹೋಗಿದೆ. ಮಲಗಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ತೀವ್ರ ಬಡತನದ ಹಿನ್ನೆಲೆ ಪರ್ಯಾಯ ವ್ಯವಸ್ಥೆ ಇಲ್ಲದ ಕಾರಣ ಮಲಗಲು ಜಾಗವಿಲ್ಲದೆ ಇಡೀ ಕುಟುಂಬ ರಸ್ತೆಯಲ್ಲಿ ಮಲಗಿದ್ದಾರೆ. ನಮಗೆ ಶಾಸಕರು ಹಾಗೂ ಸರ್ಕಾರ ಮನೆ ಪುನರ್ ನಿರ್ಮಾಣ ಮಾಡಿಕೊಡಿ ಎಂದು ಪುಟ್ಟ ಕಂದಮ್ಮ ಮತ್ತು ಕುಟುಂಬ ಅಂಗಾಲಾಚಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಬಿಂದುಶ್ರೀ, ನಮಗೆ ಇರಕ್ ಮನೆ ಇಲ್ಲ, ಮಳೆ ಬಂದು ಮನೆ ಬಿದ್ದೋಯ್ತೆ. ನಾವು ಆ ಕಡೆ ಮನ್ಗಿದ್ದು, ಆಮೇಲೆ ಅದು ಬಿದ್ದೋದಾಗ ನಮ್ಮಅಮ್ಮ ಎಲ್ಲ ಕಿರಿಚ್ಕೊಂಡ್ರು. ನಾವು ಅದರಿಂದ ಆಚೆಗೆ ಬಂದು ಒಂದು ಮನೆ ಮಾಡ್ಕೊಡಿ, ನಮ್ಗೆ ಇರಕ್ ಜಾಗ ಇಲ್ಲ, ನಾವು ಆಚೆ ಮನೆ ಕಂತೀವಿ ಎಲ್ಲರೂ, ಇದು ಸರ್ಕಾರದವರೆಲ್ಲವ, ನಮ್ಮ ಮನೆ ಬೇಗ ಮಾಡ್ಕೊಡಿ. ನರಸಿಂಹದೇರಟ್ಟಿ ಗ್ರಾಮ. ಇವರು ನಮ್ಮಅಮ್ಮ ಗಂಗಮ್ಮ ರೀ ಸರ್. ರಾತ್ರಿ ಮಲಗಿದ್ದು, ಮಳೆ ಜೋರಾಗಿ ಬಂದಿದ್ರಿಂದ ಎಲ್ಲ ಮನೆಯಲ್ಲೇ ಮಳಗಿದ್ದು ಸರ್. ಅದು ಈ ಕಡೆ ಸೈಡ್ ಬಿದ್ದಿದ್ರಿಂದ ನಮ್ಮ ಪುಣ್ಯ ಸರ್, ನಾವು ಬದುಕಿದ್ದೀವಿ. ಪಾಪರಿ ಇಬ್ಬರಾಳು ಪಾಪರ್ ಇದ್ದಾರೆ, ನನಗೆ ಇಬ್ಬರಾಳು ಹೆಣ್ಮಕ್ಳು, ಎಲ್ಲರೂ ಇಲ್ಲೇ ಮಲಗಿದ್ದು ಸರ್. ಸ್ವಲ್ಪ ಈ ಕಡೆ ಕ್ರಾಸಾಗಿ ಬಿದ್ದಿದ್ದ ತಕ್ಷಣವೇ ಕೂಕೊಂಡು ಓಡ್ಬಿಟ್ಟು ಸರ್ ನಾವೆಲ್ಲ ಈಚೆಗೆ. ನಮ್ಮ ಪುಣ್ಯ ಸರ್, ದೇವ್ರ ದಯದಿಂದ ಏನೂ ಆಗಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಇರೋಕ್ಕೂ ಸರ್ ನಮ್ಮ ಹತ್ರ ಏನೂ ಇಲ್ಲ, ಮನೆ ಇಲ್ಲ, ಏನು ಸ್ಥಳ ಇಲ್ಲ ಸರ್. ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ದಯವಿಟ್ಟು.